ಭಾರತ ಸಂಚಾರ ನಿಗಮ ಲಿಮಿಟೆಡ್ ಜನರಲ್ ಮ್ಯಾನೇಜರ್ ಬಳಕೆ ಮಾಡುತ್ತಿದ್ದ ಕಾರನ್ನ ಜಪ್ತಿ ಮಾಡಲಾಗಿದೆ. ಬಿಎಸ್ಎನ್ಎಲ್ ನಿಂದ ನೀಡಿದ್ದ ಕಾರಿನ ಬದಲಾಗಿ ಬೇರೆ ಕಾರು ಬಳಕೆ ಮಾಡುತ್ತಿದ್ದ ಆರೋಪ ಹಿನ್ನೆಲೆ ಜಪ್ತಿ ಮಾಡಲಾಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ ಜನರಲ್ ಮ್ಯಾನೇಜರ್ ಆಗಿ ವಿಕಾಸ್ ಜೈಕರ್ ಎಂಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದ. ಬೆಳಗಾವಿಯಿಂದ ಖಾಸಗಿ ಕಾರ್ ಮೂಲಕ ವಿಜಯಪುರ ಕಚೇರಿಗೆ ಜನರಲ್ ಮ್ಯಾನೇಜರ್ ಬಂದಿದ್ದ. ಬಿಎಸ್ಎನ್ಎಲ್ ನಿಂದ KA22C8059 ಯೆಲ್ಲೋ ಬೋರ್ಡ್ ಕಾರ್ ನೀಡಲಾಗಿತ್ತು. ಆದರೆ KA22C8059 ನಂಬರಿನ ಕಾರಿನ ಬದಲಾಗಿ KA22MB0494 ನಂಬರಿನ ಕಾರ್ ಬಳಕೆ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಜನರಲ್ ಮ್ಯಾನೇಜರ್ ವಿಕಾಸ್ ಜೈಕರ್ಗೆ ಬಿಎಸ್ಎನ್ಎಲ್ ಸೀನಿಯರ್ ಆಫೀಸ್ ಅಸೋಸಿಯೇಟ್ ಸುರೇಶ್ ಬಿರಾದಾರ್ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾವಿಯಿಂದ ವಿಜಯಪುರಕ್ಕೆ ಪ್ರತಿ ಬಾರಿ ಪತ್ನಿಯನ್ನ ಕರೆದುಕೊಂಡು ಬರುತ್ತಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಬೇರೆ ಕಾರು ಬಳಕೆ ಮಾಡುತ್ತಿರುವ ಕುರಿತು 112ಗೆ ಕರೆ ಮಾಡಿ ಬಿಎಸ್ಎನ್ಎಲ್ ನೌಕರ ಮಾಹಿತಿ ನೀಡಿದ ಹಿನ್ನೆಲೆ ಸ್ಥಳಕ್ಕೆ 112 ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜನರಲ್ ಮ್ಯಾನೇಜರ್ ವಿಕಾಸ್ ಜೈಕರ್ ಬಳಕೆ ಮಾಡುತ್ತಿದ್ದ ಬೇರೆ ಕಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಬಿಎಸ್ಎನ್ಎಲ್ ಜಿಎಂ ವಿಕಾಸ್ ಜೈಕರ್ ಅಂತ ಒಬ್ರು ಬೆಳಗಾವಿಯಿಂದ ಬರ್ತಾರೆ, ಯಾವಾಗಾರು ಬರ್ತಾರೆ. ಅವರು ಪ್ರೈವೇಟ್ ವೆಹಿಕಲ್ ಯಾರಿಗೆ ಟೆಂಡರ್ ಆಗ್ಯದ ಅವ್ರಿಗೆ ಅಲೋಟ್ ಆಗಿದ್ದ ಗಾಡಿ ಎಲ್ಲೋ ಬೋರ್ಡ್ ಬಿಟ್ಟು ಅವನ್ ಕೂಡ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಗಾಡಿ ತಂದು ಗಂಡ ಹೆಂಡತಿ ಕೂಡಿ ಒಂಥರ ಮೋಜಿ ಮಸ್ತಿ ಬಂದಂಗೆ ಬರ್ತಾರ ಅವರು. ಮತ್ತೆ ಅವ್ರಿಗೆ ಅಲೌಟ್ ಆಗಿದ್ದ ವೆಹಿಕಲ್ನ ತರಂಗಿಲ್ಲ ಅವರು, ಆ ಕಾಂಟ್ರಾಕ್ಟರ್ ಕಡೆಯಿಂದ ಬೇರೆ ಚಲೋ ದೊಡ್ಡ ವೆಹಿಕಲ್ ತಂದು ಇಲ್ಲಿ ಏನು ಅಡ್ಡಾಡ್ತಾರೆ ಎಷ್ಟು ಕಿಲೋಮೀಟರ್ ಆಗ್ತದ ಆ ಎಲ್ಲ ಕಿಲೋಮೀಟರ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಆ ಎಲ್ಲೋ ಬೋರ್ಡ್ಗೆ ಏನು ಅಲೌಟ್ ಆಗಿರ್ತದೆ ಅದಕ್ಕೆ ಅಲ್ಲಿ ಕನ್ವರ್ಟ್ ಮಾಡಿ ಬಿಲ್ ಎತ್ತುವಂತ ಕಾರ್ಯಕ್ರಮ ನಡೀತದೆ. ಮತ್ತೆ ಪದೇ ಪದೇ ಇದು ಈಗಲ್ಲ ರೀ, ಇವ್ರು ಯಾವಾಗ ಬಂದಾರ 2 ವರ್ಷದಿಂದ ಇದೇ ಗಾಡಿ ತಗೊಂಡ್ಬರ್ತಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗಿಬಿಟ್ಟದೆ. ಮತ್ತೆ ಇವ್ರಿಗೆ ಇನ್ನೊಂದು ಏನಂದ್ರೆ ನಮ್ದು ಡಿಪಾರ್ಟ್ಮೆಂಟ್ ಐಕ್ಯೂ ಅದ, ಎಲ್ಲ ಎಸಿ ಅದ, ಎಲ್ಲ ಫೆಸಿಲಿಟಿ ಅದ, ಅಲ್ಲಿ ವಾಸ್ತವ್ಯ ಮಾಡಂಗಿಲ್ಲ ಇವರು. ಅಲ್ಲಿ ಹೋಗಿ NTPC ಒಳಗೆ IV ಬುಕ್ ಮಾಡ್ತಾರೆ, ಮತ್ತೆ ಇಲ್ಲಾಂದ್ರೆ ನಮ್ದು PWD IQ ಅದ ಅಲ್ಲಿ ಹೋಗಿ ಬುಕ್ ಮಾಡ್ತಾರೆ. ಮತ್ತೆ ಅದಕ್ಕೆ ಯಾರು ಡಿಪಾರ್ಟ್ಮೆಂಟ್ ದುಡ್ಡು ಖರ್ಚು ಹಾಕ್ಬೋದು ಏನಾಗ್ತದೆ ಅದನ್ನು ತನಿಖೆ ಆಗ್ಬೇಕು. ನಮ್ದೇ ಅವ IQ ಇದ್ರೂ ನಮ್ಗೆ ಇರ್ಲಾಕೆ ಎಲ್ಲ ಎಸಿ ರೂಮ್ ಇದ್ರು ಇವ್ರು ಬೇರೆ ಕಡೆ ಯಾವ ಉದ್ದೇಶಕ್ಕೆ ಅಲ್ಲಿ ಇರ್ತಾರೆ ಗೊತ್ತಾಗ್ತಿಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಅಂಕರ್ ಫುಲ್ ಮುಂದೆ ಕಾಣತದ. ಇದು ವಿಜಿಲೆನ್ಸ್ ಮತ್ತು CBI ತನಿಖೆ ಆಗಿ ಇವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಚಾನ್ಸ್ ಇಲ್ಲ ಸರ್, ಅವ್ರಿಗೆ ಎಲ್ಲೋ ಬೋರ್ಡ್ ಅಂತದೆ, ಎಲ್ಲೋ ಬೋರ್ಡ್ ಅವ್ರಿಗೆ ಅಲರ್ಟ್ ಆಗಿರ್ತದೆ. ಬಟ್ ಪ್ರತಿ ಸಲ ಬಂದಾಗ ಇದೇ ಗಾಡಿ ತಗೊಂಡ್ಬರ್ತಾರೆ. ಮತ್ತೆ ಇವರಿಗೆ ಒಟ್ಟ ಇವರು ಮೇಲಾಧಿಕಾರಿ ಅಂದ್ರೆ ಏನ್ ಬೇಕಾದ್ ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಾರ ಇವರು. ಮತ್ತೆ ಇವ್ರು ಭ್ರಷ್ಟಾಚಾರದಾಗ ಪೂರಾ ಮುಳುಗ್ಯಾರ ಇವರು. ಇದೊಂದೇ ಅಲ್ಲ, ಇನ್ನು ಬಹಳಷ್ಟು ಇವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಅದಾವ, ಎಲ್ಲ ತನಿಖೆ ಆಗ್ಬೇಕಂತೇಳಿ ಭಾರತೀಯ ಮಜದೂರ್ ಸಂಘದಿಂದ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ಪ್ರತಿ ಸಲ ಹಿಂಗೆ ಆಗ್ಯದ ಅಂತ ಹೇಳಿ ಇವತ್ತೇನ್ ಮಾಡಿದ್ವಿ, 112 ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಇದು ಮಿಸ್ಯೂಸ್ ಆದದ್ ವೆಹಿಕಲ್ ಅಂತೇಳಿ ನಾವ್ ಒಂದು ಕಂಪ್ಲೇಂಟ್ ಕೊಡ್ ಲಾಜ್ ಮಾಡಿವಿ. ಈಗ ಅವ್ರ ಪೊಲೀಸರು ಈ ವಾಹನ ಎತ್ಕೊಂಡು ಸ್ಟೇಷನ್ಗೆ ಹೋಗ್ಯಾರ, ನಾ ಅಲ್ಲಿ ಹೋಗಿ ನಾನೇ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಈಗ ಕೊಟ್ಟು ತನಿಖೆ ಮಾಡ್ರಿ ಅಂತ ಪೊಲೀಸರಿಗೆ ವಿನಂತಿ ಮಾಡ್ತೀನಿ. ಅದು ನನಗೆ ಇನ್ನೂ ಮಾಹಿತಿ ಇಲ್ಲ, ಬಟ್ ಅವ್ನ ಡ್ರೈವರ್ ಹೇಳ್ಬೋದು ಅಧಿಕಾರಿಗೆ. ಮತ್ತೆ ನೀವು ಬೇಕಿದ್ರೆ ಅವ್ರು ಒಬ್ಬರೇ ಬರಂಗಿಲ್ಲ, ಅವ್ರು ಮಿಸ್ಸಸ್ ಕರ್ಕೊಂಡ್ ಬರ್ತಾರ. ಅವ್ರು ಆಫೀಸಿಗೆ ಅವ್ರ ಹೆಂಡತಿ ಕರ್ಕೊಂಡ್ ಬರುವಂತ ಏನ್ ಕೆಲಸ ಅದ್ರ ಇಲ್ಲಿ ಆಫೀಸ್ ಒಳಗೆ ಏನ್ ಇರ್ತದೆ? ಪ್ರತಿ ಸಲ ಬಂದಾಗ ಅವ್ರ ಮಿಸ್ಸಸ್ ಕರ್ಕೊಂಡ್ ಬರ್ತಾರ ಆಫೀಸ್ಗೆ ಅವ್ರು. ಮತ್ತೆ ಇಲ್ಲಿ ಒಂದು ಪ್ರತೀತಿ ಅದ, ಅವ್ರು ಬಂದಾಗ ಪ್ರತಿ ಸಲ ಹಾರ ಹಾಕೋದು, ಅವ್ರಿಗೆ ಒಂದು ಪಾರ್ಟಿ ಕೊಡೋದು, ಇದೊಂಥರ ಲೂಟಿ ಮಾರು ಇದು ನಡೆದು ಬಿಟ್ಟದ. ಇವ್ರದ್ದು ತುಗಲಕ್ ದರ್ಬಾರ್ ನಡೆದ, ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ದಂಗ ಆಗಿಬಿಟ್ಟದೆ. ಅದಕ್ಕೆ ನಾವು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡತ್ತೀವಿ. ಈಗ ಅವ್ರನ್ನ ತನಿಖೆ ಆಗ್ಬೇಕು, ತಪ್ಪಿಸ್ತ ಇದ್ರ ಇಮಿಡಿಯೇಟ್ ಅವ್ರನ್ನ ಸಸ್ಪೆಂಡ್ ಮಾಡಿ ಇದನ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಚಾಂದನಿ ಫಂಕ್ಷನ್ ಹಾಲ್ ಕಾ ಬಡಾ ಧಮಾಕಾ ಆಫರ್, 15 ಸಾಲ ಪೂರೇ ಹೋನೆ ಕಿ ಖುಷಿ ಮೇ 35% ಕಾ ಡಿಸ್ಕೌಂಟ್, ಶಾದಿ, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟಿ, ಎನಿವರ್ಸರಿ, ಸ್ಕೂಲ್ ಗ್ಯಾದರಿಂಗ್, ರಾಜನೀತಿಕ ಔರ್ ಸಾಮಾಜಿಕ ಫಂಕ್ಷನ್ ಜೈಸೆ ಔರ್ ಭಿ ಫಂಕ್ಷನ್ಸ್ ಕೆ ಲಿಯೆ ಚಾಂದನಿ ಫಂಕ್ಷನ್ ಹಾಲ್ ಬೆಹತರಿನ ಕ್ವಾಲಿಟಿ ಸರ್ವಿಸ್ ಔರ್ ಸುವಿಧಾಓ ಕೆ ಸಾಥ್ ಅಪ್ನೆ ಕಾಮಯಾಬಿ ಕೆ 15 ಸಾಲ ಪೂರೇ ಹೋನೆ ಪರ್ ಅಬ್ ಆಪ್ಕೆ ಲಿಯೆ ಲಾಯಾ ಹೈ ಅಪ್ನೆ ಕಿರಾಯೆ ಮೇ ಧಮಾಕೆದಾರ್ ಆಫರ್, ವಹ ಭಿ 35% ಡಿಸ್ಕೌಂಟ್ ಔರ್ ಫ್ರೀ ಅಟ್ರಾಕ್ಟಿವ್ ರೂಫ್ ಡೆಕೋರೇಷನ್ ಕೆ ಸಾಥ್. ತೋ ದೇರ್ ಕಿಸ್ ಬಾತ್ ಕಿ ಆಪ್ಕೆ ಹರ್ ಫಂಕ್ಷನ್ಸ್ ಕೆ ಲಿಯೆ ಸಂಪರ್ಕ್ ಕೀಜಿಯೇಗಾ. ಇನ್ಕಾ ಪತಾ ಹೈ ಚಾಂದನಿ ಫಂಕ್ಷನ್ ಹಾಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಕೆ ಕರೀಬ್, APMC ರೋಡ್, ಬಿಜಾಪುರ್. ಯಾ ಸ್ಕ್ರೀನ್ ಪರ್ ದಿಯೆ ಗಯೆ ನಂಬರ್ಸ್ ಪರ್ ಕಾಲ್ ಕರೇ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.